ಥರ್ಮಲ್ ವಿದ್ಯುತ್ ಸ್ಥಾವರಕ್ಕೆ ಹೆಸರಾಗಿರುವಂತಹ ಜಿಲ್ಲೆ ರಾಯಚೂರು ಜಿಲ್ಲೆ, ಹಾಗೇನೆ ಹಟ್ಟಿ ಚಿನ್ನದ ಗಣಿ ಕೂಡ ಈ ರಾಯಚೂರು ಜಿಲ್ಲೆ ಇದೆ. ಸರ್, ಈ ಬಾರಿ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಕುತೂಹಲ ಕೇಳಿಸಿರ್ತಕ್ಕಂಥ ಒಬ್ಬ ನಿವೃತ್ತ IAS ಅಧಿಕಾರಿ ಇಲ್ಲಿ ಸ್ಪರ್ಧೆ ಮಾಡಿರೋದು ಕಾಂಗ್ರೆಸ್ನಿಂದ. ತಾವು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಅಧಿಕಾರಿಯಾಗಿದ್ದಾಗ ಮಾಡಿದ್ರೆ, ಈಗ ರಾಜಕಾರಣಕ್ಕೆ ಬಂದಿದ್ದೀರಿ, ಹೇಗೆ ಅನಿಸ್ತಾ ಇದೆ, ಹೇಗಿದೆ ಕ್ಷೇತ್ರದಲ್ಲಿ ವಾತಾವರಣ? ತುಂಬ ಕಾಂಗ್ರೆಸ್ಗೆ ಭಾಳ ಪ್ರೋತ್ಸಾಹಕರವಾಗಿದೆ. ಸಾಕಷ್ಟು ಒಳ್ಳೆಯ ಸ್ಪಂದನೆ ನಮಗೆ ಸಿಗ್ತಾ ಇರೋದು ನೋಡ್ತಾ ಇದ್ದೀವಿ. ಗ್ಯಾರಂಟಿ ಅನುಷ್ಠಾನದಿಂದ, ಕರ್ನಾಟಕ ಸರ್ಕಾರದ ಅನುಷ್ಠಾನದಿಂದ ಅದಕ್ಕೆ ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ. ಇದಲ್ಲದೇ ಕಾಂಗ್ರೆಸ್ ಪಕ್ಷವು ಕೂಡ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರದ ಈ ಚುನಾವಣೆಯಲ್ಲಿ ಗ್ಯಾರಂಟಿಗಳ ಒಂದು ಭರವಸೆಯನ್ನು ನೀಡ್ತಾ ಇರೋದ್ರಿಂದ ಜನಕ್ಕೆ ಅದರ ಬಗ್ಗೆ ನಂಬಿಕೆ ಇದೆ. ನಾವು ಖಂಡಿತವಾಗಿ ಭರವಸೆಯಿಂದ ಒಂದು ಸಪೋರ್ಟ್ ಮಾಡ್ತೀವಿ, ಬೆಂಬಲ ಕೊಡ್ತೀವಿ ಅಂಥೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರಂತೂ ತುಂಬ ಚೆನ್ನಾಗಿ ನಮಗೆ ಸ್ಪಂದನೆ ಕೊಡ್ತಾರೆ. ಕ್ಷೇತ್ರದ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಮತದಾರರು ಇದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ, 50% ಅವರೇ ಇರ್ತಾರಲ್ಲ ಸರ್. ಹಾಗಾದ್ರೆ ಈಗ ಎಲ್ಲೋ AC ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡುವಂಥ ಅಧಿಕಾರಿಗಳು, ಆದರೆ ನೀವು ಜನ ಮಧ್ಯೆ ಬಂದು ಈ ಬಿರುಬಿಸಿನಲ್ಲಿ 40-45 ಡಿಗ್ರಿ ಟೆಂಪರೇಚರ್ ಇದೆ ರಾಯಚೂರು, 46 ಡಿಗ್ರಿ ಅಂತ ಇದ್ರಲ್ಲಿ ಕೂಡ ಪ್ರಚಾರ ನಡೆಸ್ತಾ ಇದ್ದೀರಿ, ಜನ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಮನೆಗಳ ಬಗ್ಗೆ? ಜನ ರೆಸ್ಪಾನ್ಸ್ ತುಂಬ. ಅದೇ ರೀತಿ ಜಿ ಕುಮಾರ್ ನಾಯ್ಕ ಸರ್, ನಮ್ಮ ಲೋಕಸಭೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ಅವರಿಗೆ ಕೂಡ ಈ ಒಂದು ಕಾರ್ಯಕ್ರಮ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ವೇದಿಕೆ ಮೇಲೆ ಆಗಮಿಸಿರುವಂತ ಇದ್ದೇವೆ, ಈ ಒಂದು ವೇದಿಕೆಗೆ ಆಗಮಿಸಿರುವಂತ ಎಲ್ಲಾ ಮತ ಬಾಂಧವರು ತುಂಬಾ ಇಂಪಾರ್ಟೆಂಟ್, ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಮೊದಲನೇದಾಗಿ ಕಾರ್ಯಕ್ರಮ ಉದ್ಘಾಟನೆ ನಮ್ಮ ಸರ್ ಮತ್ತೆ ವೇದಿಕೆ ಮೇಲೆ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಶಾಂತರಿಕೆಯಿಂದ ಕೇಳಬೇಕಂತ ನಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ನಾವು ಸುಮಾರು 10 ವರೆಗೆ ಟೈಮ್ ಕೊಟ್ಟಿದ್ದೀವಿ, ತಡ ಆಗಿ ಬಂದಕ್ಕೆ ತಮ್ಮೆಲ್ಲರಲ್ಲಿ ನಾ ಕ್ಷಮೆ ಕೇಳ್ತೇನೆ. ಯಾಕಂದ್ರೆ ನಾವು ಸೇರಿರ್ತಕ್ಕಂತ ಶಾಪುರ್ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಈಗಾಗಲೇ ನಮ್ಮ ಅಭ್ಯರ್ಥಿ ಅವರು ಜಿ ಕುಮಾರ್ ನಾಯ್ಕ ಅವರು IAS ಅಧಿಕಾರಿಗಳಾಗಿ ರಾಯಚೂರಿನಲ್ಲಿ ಸುಮಾರು 4 ವರ್ಷ MDA ಕೆಲಸ ಮಾಡಿ ಸುಮಾರು 15 ವರ್ಷ ರಾಯಚೂರಲ್ಲಿ ಅಂತೇಳಿ ತಮ್ಮಲ್ಲಿ ನಾನು ಕಳಕಳಿಯಿಂದ ಕೋರ್ಕೊಳ್ತಾ ಇದ್ದೆ. ತಂದೆ ತಾಯಿಗಳು ನನಗೆ 60 ವರ್ಷದ ಹಿಂದೆ ಜನ್ಮ ಕೊಟ್ಟಿದ್ರು, ಆದ್ರೆ ಈಗ ನಾನು ಕೇಳ್ತಾ ಇರೋ ಜನ್ಮ ಒಂದು ರಾಜಕೀಯದಲ್ಲಿ ಒಂದು ಜನ್ಮ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೇನೆ. 7ನೇ ತಾರೀಕಿನಿಂದ ನೀವು ತಂದೆ ತಾಯಿಂದ್ರೆ ನನಗೆ ಜನ್ಮ ಕೊಡಿ ಅಂತ ಹೇಳಿ ನಿಮ್ಮನ್ನು ಕಳಕಳಿಯಿಂದ ಬೇಡ್ಕೊಡ್ತಾ ಇದ್ದೇನೆ. ನೀವು ಕೊಟ್ಟಿದ್ದೇ ಆದ್ರೆ ನಾನು ಖಂಡಿತವಾಗಿ ಈ ಮುಂದಿನ 5 ವರ್ಷಗಳ ಕಾಲ ನಿಮ್ಮ ಮನೆಯ ಮಗನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೃಷ್ಣೆಯ ಕೂಗು, ಕೃಷ್ಣ ತುಂಗಭದ್ರಾ ಮತ್ತು ಭೀಮಾ ನದಿಯ ಕೂಗು, ಯಮುನಾ ನದಿಯ ದಂಡೆಯಲ್ಲಿರುವಂತಹ ದಿಲ್ಲಿಗೆ ಮುಟ್ಟಿಸುವಂತ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾದಂತಹ ಆಡಳಿತದ ಜ್ಞಾನ ಅನುಭವ ನನಗೆ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಹಿಂಜರಿದ್ದೇನೆ. ಯಾರೇ ಪ್ರಧಾನಮಂತ್ರಿಗಳಾಗಿರ್ಲಿ, ಯಾರೇ ಇದ್ರಲ್ಲಿ ಲೋಕಸಭೆಯಲ್ಲಿ ಮಾತಾಡುವಂತ ಅಧಿಕಾರ ನೀವು ನನಗೆ ಕೊಡ್ತು ಅಂತ ಹೇಳಿದ್ರೆ ಅದನ್ನ ಯಶಸ್ವಿಯಾಗಿ ನಾನು ಚಲಾವಣೆ ಮಾಡ್ತೀನಿ. ನಾವು ನೋಡಬಹುದು, ಯಾವುದೇ ಒಂದು ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಸೆಷನ್ ನಡೆಯುವ ಸಂದರ್ಭದಲ್ಲಿ ಈ ಭಾಗದ ಶಾಸಕರು, ಈ ಭಾಗದ ಸನ್ಮಾನ್ಯ ಸಚಿವರು ಯಾವ ರೀತಿ ಅವರು ನಿಮ್ಮ ಯೋಜನೆಗಳನ್ನ, ನಿಮ್ಮ ಕಷ್ಟಗಳನ್ನ, ನಿಮ್ಮ ಬೇಡಿಕೆಗಳನ್ನ ಅವರು ಅಲ್ಲಿ ಪ್ರತಿಧ್ವನಿ ಮಾಡ್ತಾ ಇದ್ದಾರೆ, ಅದನ್ನು ಹೇಳ್ತಾರೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಅದೇ ರೀತಿ ಲೋಕಸಭೆಯಲ್ಲೂ ಕೂಡ, ಡೆಲ್ಲಿನಲ್ಲೂ ಕೂಡ ಈ ಭಾಗದ ಧ್ವನಿಯನ್ನು ನಾವು ಎತ್ಕೊಂಡು ಹೋಗಬೇಕಾಗುತ್ತೆ. ಎತ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂಥ ಶಿಕ್ಷಣ, ವಿದ್ಯಾಭ್ಯಾಸ, ಅನುಭವ ಎಲ್ಲ ಇರಬೇಕಾಗುತ್ತೆ. ಇಲ್ಲದೆ ಹೋಯ್ತು ಅಂತ ಹೇಳಿದ್ರೆ ನಾವು ಅಲ್ಲಿ ಕೂತ್ಕೊಂಡು ಬರೀ ಬಾಯಿಗೆ ಹೊಲಿಗೆ ದಾರ ಹಾಕೊಂಡು ಕೂತ್ಕೊಂಡ್ರೆ ಯಾರಿಗೂ ಏನು ಪ್ರಯೋಜನ ಆಗೋದಿಲ್ಲ. ಆದ್ರಿಂದ ಅಂತಹ ಒಂದು ಅನುಭವ ಇರುವಂತಹ ನನಗೆ ಕಾಂಗ್ರೆಸ್ ಪಕ್ಷ ಅನುಮತಿ ಕೊಟ್ಟು ಆಶೀರ್ವಾದ ಮಾಡಿ ನಿಮ್ಮ ಮುಂದೆ ಕಳಿಸಿದೆ. ತಮ್ಮಗಳ ಆಶೀರ್ವಾದವನ್ನು ಕೂಡ ನಾನು ಅತ್ಯಂತ ವಿನೀತನಾಗಿ ಕೈ ಓಡಿಸಿ ನಿಮ್ಮನ್ನು ಕೇಳ್ತಾ ಇದ್ದೀನಿ. ದಯವಿಟ್ಟು ತಾವು ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ಓಟ್ ಹಾಕುವ ಮೂಲಕ ನನ್ನ ಆಶೀರ್ವಾದ ಮಾಡಬೇಕು ಅಂತೇಳಿ ಕೋರ್ತಾ ಇದ್ದೇನೆ. ಈ ರೀತಿಯ ಕಾರ್ಡ್ಗಳು ಮನೆ ಮನೆಗೆ ಹಂಚ್ತಾ ಇದ್ದಾರೆ, ಬಹುಶಃ ಹಂಚಿರಬಹುದು ಅಂತ ಹೇಳಿ ತಿಳ್ಕೊಂಡಿದ್ದೇನೆ. ಇನ್ಮೇಲೆ ಹಂಚ್ತಾ ಇದ್ದಾರೆ. ಇದರಲ್ಲಿ ನೀವು ಗಮನಿಸಬಹುದು, ನಮ್ಮ ಈ
ಮತಪೆಟ್ಟಿಗೆಯಲ್ಲಿ ಮೊಟ್ಟ ಮೊದಲನೆಯ ಹೆಸರೇ ನಂದು. ಕಾಂಗ್ರೆಸ್ ಪಾರ್ಟಿದು ಹಸ್ತದ ಸಿಂಬಲ್ ಅಲ್ಲಿ ಬರ್ತದೆ. ನಂಬರ್ 1 ರೀ, ನಂಬರ್ 1ಗೆ ನೀವು ಆ ಬಟನ್ ಒತ್ತುವುದರ ಮೂಲಕ ಕಾಂಗ್ರೆಸ್ ಪಾರ್ಟಿಗೆ ಮತಾಡಿಯಬೇಕು, ನನ್ನನ್ನು ಆಶೀರ್ವಾದ ಮಾಡಬೇಕು ಮತ್ತು ನಿಮ್ಮೆಲ್ಲರ ಸೇವೆಯನ್ನು ಮಾಡಲು ನನಗೊಂದು ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ರೀತಿಯಲ್ಲಿ ಕೇಂದ್ರದಲ್ಲಿ ಆಗ್ತಕ್ಕಂಥ ಕೆಲಸಗಳು ಏನು ನೆನೆಗಳಿಗೆ ಬಿದ್ದಿವೆ ಅವೆಲ್ಲ ಆಗ್ತು ಅಂತೇಳಿ ಇವತ್ತು ಅವರಿಗೆ ಪಕ್ಷದ ಟಿಕೆಟನ್ನು ಕೊಟ್ಟು ಇವತ್ತು ಅಭ್ಯರ್ಥಿಯನ್ನಾಗಿ ಮಾಡಿದೆ. ನಿವೃತ್ತಿ IAS ಅಧಿಕಾರಿ ಅಂದರೆ ರೀಸೆಂಟ್ಲಿ ಜನವರಿದಾಗ ರಿಟೈರ್ಡ್ ಆಯಿತು. ಸೆಪ್ಟೆಂಬರ್ನಲ್ಲಿ ಅವರು ರಿಟೈರ್ಮೆಂಟ್ ಆಯಿತು. ಅದಕ್ಕಿಂತ ಪೂರ್ವದಲ್ಲಿ ರಾಯಚೂರಿನಲ್ಲಿ ಸುಮಾರು 3 ವರ್ಷ ಜಿಲ್ಲಾಧಿಕಾರಿಗಳಾಗಿ 4 ವರ್ಷ ನಮ್ಮ ವಿದ್ಯುತ್ ಉತ್ಪಾದನೆ ವಿಶೇಷವಾಗಿ ಹೋದ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಮತದಿಂದ ಕಾಂಗ್ರೆಸ್ ಪಕ್ಷನ ಬೆಂಬಲಿಸಿದ ಕೆಲಸ ಮಾಡಿದ್ರಿ. ತಮ್ಮೆಲ್ಲರಲ್ಲಿ ಕೂಡ ಇದು ಕ್ಯಾನ್ಸಲ್ ಆಯ್ತು, ಕ್ಯಾನ್ಸಲ್ ಆಯ್ತು. ನಮ್ಮ ಸಂಗಣ ಮುತ್ತೆಯವರು ತೀರ್ಕೊಳ್ಳೋದ್ರಿಂದ ಇವತ್ತು ಮಲ್ಲ ಮತ್ತು ಏವರು ಎರಡೂ ನಾವು ಅದು ಅನಿವಾರ್ಯವಾಗಿ ಪರಿಸ್ಥಿತಿ ಕ್ಯಾನ್ಸಲ್ ಮಾಡಬೇಕಾಯ್ತು. ಹೋದ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಪಕ್ಷಕ್ಕೆ ಕೆಲಸ ಮಾಡಿ ಹೆಚ್ಚಿನ ಮತಗಳನ್ನು ಹಾಕ್ಸ್ತಕ್ಕಂಥ ಕೆಲಸ ಮಾಡಿಕೊಟ್ರು. ಕರ್ನಾಟಕದಲ್ಲಿ ಅಧಿಕಾರ ಕೊಟ್ಟರೆ ನಾವು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತೀವಿ. ಘೋಷಣೆ ಮಾಡಿದಂಥ ಗ್ಯಾರಂಟಿಗಳನ್ನು ಇವತ್ತು ನಾವು ನಿಮಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂಥೇಳಿ ಇವತ್ತು ಗೃಹಲಕ್ಷ್ಮಿ ಯೋಜನೆ ಉರಿ ಬಿಸಿಲಲ್ಲೂ ಕೂಡ ತಾವು ನಮಗಾಗಿ ಕಾದು 1 ಗಂಟೆಗಳ ಕಾಲ ನಾವು ಸ್ವಲ್ಪ ನಿಧಾನವಾಗಿ ಬಂದರೂ ಯಾವುದೇ ಬೇಜಾರಿಲ್ಲದೇನೆ ನಮಗೆ ಸ್ವಾಗತ ಮಾಡಿ ಅತ್ಯಂತ ಪ್ರೀತಿಯಿಂದ ನಮ್ಮ ಮಾತುಗಳನ್ನ ಕೇಳ್ತಾ ಇರೋದಕ್ಕೆ ಮೊಟ್ಟ ಮೊದಲನೇದಾಗಿ ನಿಮಗೆ ನನ್ನ ಅನಂತ ವಂದನೆಗಳನ್ನ ನಿಮಗೆ. ಈಗಾಗಲೇ ಮಾನ್ಯ ಸಚಿವರು ಬಹಳ ಮನಮುಟ್ಟು ಹಾಗೆ ನಿಮಗೆ ಈ ಲೋಕಸಭಾ ಚುನಾವಣೆಯ ಮಹತ್ವವನ್ನು ಹೇಳಿದ್ದಾರೆ ಮತ್ತು ಕಳೆದ ಚುನಾವಣೆಯಲ್ಲಿ ತಾವು ತೋರಿದಂಥ ಪ್ರೀತಿ ವಿಶ್ವಾಸಕ್ಕೆ ಅವರು ಯಾವ ರೀತಿ ಋಣಿಗಳಾಗಿದ್ದಾರೆ ಮತ್ತು ಯಾವ ರೀತಿ ಸರ್ಕಾರ ಅವರು ಹೇಳಿದಂಥ ಮಾತನ್ನು ನಡೆಸಿಕೊಟ್ಟಿದೆ ಅನ್ನೋದನ್ನು ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಗ್ಯಾರಂಟಿಗಳ ಬಗ್ಗೆ ನಿಮಗೆ ಆಶ್ವಾಸನೆ ಕೊಟ್ಟಿತ್ತು, ಅದನ್ನು ಅವರು ಅಕ್ಷರಶಃ ಪಾಲನೆ ಮಾಡಿ ಗ್ಯಾರಂಟಿ ಸರ್ಕಾರ ಸಿದ್ದರಾಮಯ್ಯ ಅಂತ ಹೇಳಿದರೆ ಗ್ಯಾರಂಟಿ ಮಾತುಗಳು ಅನ್ನೋ ಒಂದು ವಿಶ್ವಾಸವನ್ನು ಇಡೀ ದೇಶಾದ್ಯಂತ ಅವರು ಗೌರವವನ್ನು ಸಂಪಾದನೆ ಮಾಡಿದ್ದಾರೆ. ಅದನ್ನು ಮುಂದಿಟ್ಟುಕೊಂಡು ಈ ಪ್ರದೇಶದಲ್ಲಿ ಆಗಿರುವಂಥ ಹಲವಾರು ಕೆಲಸಗಳನ್ನ ಮುಂದಿಟ್ಟುಕೊಂಡು ಮತ್ತೆ ಕಾಂಗ್ರೆಸ್ ಪಾರ್ಟಿ ವಿಶೇಷವಾದಂಥ ಒಂದು ಪ್ರಣಾಳಿಕೆಯನ್ನು ಒಂದು ಗ್ಯಾರಂಟಿ ಕಾರ್ಡ್ನ ಸಿದ್ಧಪಡಿಸಿಕೊಂಡಿದೆ. ಈ ರೀತಿಯ ಗ್ಯಾರಂಟಿ ಕಾರ್ಡ್ಗಳನ್ನು ಮನೆ ಮನೆಗೂ ಹಂಚುವಂಥ ಕೆಲಸವನ್ನು ಈಗ ಮಾಡ್ತಾ ಇದ್ದೀವಿ. ಲೋಕಸಭಾ ಚುನಾವಣೆ ನಡೀತಾ ಇರುವಂಥದ್ದು May 7 ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. May 7 ಚುನಾವಣೆ ನಡೀತಾ ಇದೆ. ಆ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ನಾವು ನಿಮಗೆ ಈ ಸಂದರ್ಭದಲ್ಲಿ ಮಾತು ಕೊಡ್ತಾ ಇರೋದು ಏನು ಅಂತ ಹೇಳಿದರೆ ಹಿಂದೆ ಯಾವ ರೀತಿ ಚುನಾವಣೆ ಮುಂಚೆ ಮಾತು ಕೊಟ್ಟಿದ್ದಲ್ಲ ಅದೇ ರೀತಿ ಈ ರೀತಿಯ ಮಾತುಗಳು ಕೊಡ್ತಾ ಇರೋದು. ಇದರಲ್ಲಿ ಮಹಾಲಕ್ಷ್ಮಿ ಅಂತ ಒಂದು ಕಾರ್ಯಕ್ರಮ, ಈ ಗೃಹಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಒಂದು ಮಹಿಳೆಗೆ ಪ್ರತಿ ತಿಂಗಳಿಗೆ 2 ಆ ಗೃಹಿಣಿಗೆ 2000 ಜೊತೆಗೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಹೆಣ್ಮಗಳಿಗೂ 1 ಲಕ್ಷ ರೂಪಾಯಿಯನ್ನು ಹಾಕುವಂತ ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತ ಹೇಳಿ ನಿಮಗೆ ಗ್ಯಾರಂಟಿಯನ್ನ ಕೊಡ್ತಾ ಇದ್ದೀವಿ. ಹೆಣ್ಮಕ್ಳಿಗೆ ಅವರು ಸಂಸಾರ ನಡೆಸಲಿಕ್ಕೆ ಇದು ಆಯ್ತು ಅಂತ ಹೇಳಿದ್ರೆ ರೈತರ ಬಗ್ಗೆ ಯೋಚನೆ ಮಾಡುವಂಥದ್ದು ಇತ್ತು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ರೈತರಿಗೆ ಬರ ಇತ್ಯಾದಿಗಳು ಬಂದು ಅವರು ಸಾಲ ಸೌಲ ಮಾಡಿರ್ತಾರೆ ಔಷಧಿ ತಗೊಳ್ಳಿಕ್ಕೆ ಬೀಜಕ್ಕೆ ತಗೊಳ್ಳಿಕ್ಕೆ ಗೊಬ್ಬರ ತಗೊಳ್ಳಿಕ್ಕೆ ಆ ಸಾಲ ತೀರ್ಸಕ್ಕಾಗೋಲ್ಲ, ಸಾಲದ ಹೊರೆ ಬೆಳೀತಾ ಹೋಗ್ತದೆ. ಆ ಸಾಲ ಮನ್ನಾ ಮಾಡ್ತೀವಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಅಂತ ಹೇಳಿ ಮತ್ತೊಂದು ಗ್ಯಾರಂಟಿಯನ್ನು ತಮಗೆ ಈ ಸಂದರ್ಭದಲ್ಲಿ ನೀಡ್ತಾ ಇರುವಂಥದ್ದು ಹೆಣ್ಮಕ್ಳಿಗಾಯ್ತು ರೈತರಿಗಾಯ್ತು. ಮತ್ತು ಯುವ ನಿಧಿ ಅಂತೇಳಿ ಒಂದು ಕಾರ್ಯಕ್ರಮ ಕರ್ನಾಟಕ ಸರ್ಕಾರದಲ್ಲಿ ಮಾಡ್ತಾ ಇದ್ದೀವಿ. ಯಾರು ಓದಿದ್ದಾರೋ ಗಂಡ್ಮಕ್ಳಾಯ್ತು ಹೆಣ್ಮಕ್ಳಾಯ್ತು ಡಿಗ್ರಿ ಮಾಡಿದ್ರೆ 3000 ರೂಪಾಯಿ ಪ್ರತಿ ತಿಂಗಳು, ಡಿಪ್ಲೊಮೋ ಮಾಡಿದ್ರೆ 1500 ರೂಪಾಯಿ ಅಂತ ಹೇಳುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈಗ ನಾವು ಹೇಳ್ತಾ ಇರುವಂಥದ್ದು ಯುವಕರಾಗಲಿ ಯುವತಿಯರಾಗಲಿ ಡಿಗ್ರಿ ಮಾಡಿಕೊಂಡು ಇತ್ತು ಅಂತ ಹೇಳಿದ್ರೆ ಅವರಿಗೆ ಮೊದಲನೇ ಕೆಲಸವನ್ನ ಗ್ಯಾರಂಟಿಯಾಗಿ ಕೊಡ್ತೀವಿ ಅಂತ ಹೇಳ್ತೀವಿ, ಕೆಲಸ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅಪ್ರೆಂಟಿಶಿಪ್ ಮಾಡಿ ಅವರಿಗೆ ಫ್ಯಾಕ್ಟ್ರಿಗಳಲ್ಲಾಗಲಿ ಇನ್ನಾಗಲಿ ಕೆಲಸ ಕೊಟ್ಟು 1 ವರ್ಷಕ್ಕೆ 1 ಲಕ್ಷ ರೂಪಾಯಿಯ ವೇತನವನ್ನ ಕೊಡುವಂತ ಒಂದು ಗ್ಯಾರಂಟಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೀವಿ. ಹೆಣ್ಮಕ್ಳಿಗಾಯ್ತು ರೈತರಿಗಾಯ್ತು ಮತ್ತು ಯುವಕರಿಗಾಯ್ತು.
ಮತ್ತು ಕೃಷಿ ಕಾರ್ಮಿಕರು ಕೂಡ ಒಂದು ಗ್ಯಾರಂಟಿಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ. ನರೇಗಾ ಸ್ಕೀಮ್ ಗೊತ್ತೇ ಇದೆ ನಮಗೆ, ಉದ್ಯೋಗ ಖಾತ್ರಿ ಯೋಜನೆ, ವರ್ಷಕ್ಕೆ 100 ದಿನಗಳ ಉದ್ಯೋಗವನ್ನು ಪಂಚಾಯಿತಿ ವ್ಯಾಪ್ತಿನಲ್ಲಿ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. 349 ರೂಪಾಯಿ ನಾವು ಕೂಲಿಯನ್ನು ಕೊಡ್ತಾ ಇರೋದು ಕೂಡ ತಮಗೆ ವಿಷಯ ತಿಳಿದಿದೆ. ಈ ಸಂದರ್ಭದಲ್ಲಿ ಹೊಸ ಗ್ಯಾರಂಟಿ ನಾವು ಹೇಳ್ತಾ ಇರೋದು ಏನು ಅಂತ ಹೇಳಿದರೆ, 349 ರೂಪಾಯಿ ಬದಲು 400 ರೂಪಾಯಿಯನ್ನು ಬಂದ ಮೊದಲನೇ ದಿವಸದಲ್ಲೇ ಮಾಡ್ತಿದ್ದೀವಿ, ಅಲ್ಲದೆ 100 ದಿವಸದ ಬದಲು 150 ದಿವಸಗಳನ್ನು ಕೂಡ ನಾವು ಮಾಡ್ತೀವಿ ಅನ್ನೋ ಒಂದು ಗ್ಯಾರಂಟಿಯನ್ನು ಈ ಸಂದರ್ಭದಲ್ಲಿ ನಾವು ಕೊಡ್ತಾ ಇರುವಂಥದ್ದು. ಇದು ಗ್ರಾಮೀಣ ಪ್ರದೇಶದಲ್ಲಾಯಿತು, ನಗರ ಪ್ರದೇಶದಲ್ಲೂ ಈ ರೀತಿಯ ಕಾರ್ಯಕ್ರಮವನ್ನು ಮಾಡುವಂತಹ ಗ್ಯಾರಂಟಿಯನ್ನು ಕೂಡ ಈ ಒಂದು ನಮ್ಮ ಗ್ಯಾರಂಟಿ ಒಳಗೆ ಇದೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರಕ್ಕೆ ಬಯಸ್ತಾ ಇದ್ದೇನೆ. ಈ ರೀತಿಯ ವಿಶೇಷವಾದಂತಹ ಒಂದು ಭರವಸೆಗಳನ್ನ ನಿಮಗೆ ನೀಡ್ತಾ ಈಗ ಮೇ 7 ತಾರೀಕಿನಂದು ಏನು ವಿಶೇಷವಾದಂತಹ ಒಂದು ಮತ ನೀಡಬೇಕು, ಮತ್ತು ಈ ಮತ ಒಂದು ಬ್ಯಾಲೆಟ್ ಬಾಕ್ಸ್ ನಲ್ಲಿ ನೀವು ದಯವಿಟ್ಟು ನೋಡಿ, ಇದನ್ನ ಈ ಬ್ಯಾಲೆಟ್ ಬಾಕ್ಸ್ ನಲ್ಲಿ ಕಾಂಗ್ರೆಸ್ ಅಥವಾ ಹಸ್ತದ ಗುರುತಿರುವಂಥದ್ದು ಮತ್ತು ನನ್ನ ಹೆಸರು ಇರುವಂಥದ್ದು ಮೊದಲನೇದು, ಎರಡನೇದಲ್ಲ ಮೂರನೇದಲ್ಲ, ಮೊದಲನೇದೇ ಆ ಬಾಕ್ಸ್ ಅಲ್ಲಿ ಮೊದಲನೇದೇ ಕಾಂಗ್ರೆಸ್ ಪಕ್ಷದ್ದಾಗುತ್ತೆ, ನನ್ನ ಒಂದು ಹೆಸರು ಇರುವಂತದ್ದಾಗುತ್ತೆ ಅಲ್ಲಿ. ಅದಕ್ಕೆ ನೀವು ಬಟನ್ ಅನ್ನು ಒತ್ತುವುದರ ಮೂಲಕ ಅದಕ್ಕೆ ಮತದಾನ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ನರೇಂದ್ರ ಮೋದಿ ನೋಡಿ ವೋಟ್ ಹಾಕ್ತೀವಿ ನಾವು ಅಷ್ಟೇ, ಕ್ಯಾಂಡಿಡೇಟ್ ನೋಡಲ್ಲ, ಕ್ಯಾಂಡಿಡೇಟ್ ನೋಡಲ್ಲ, ಓನ್ಲಿ ಮೋದಿ. ಇಲ್ಲ ಒಂದ್ ಕಡೆ ಕಾಂಗ್ರೆಸ್ ಗ್ಯಾರಂಟಿ ಅಂತ ಇದ್ರೆ ನಿಮ್ ಗ್ಯಾರಂಟಿ? ನಮ್ ಗ್ಯಾರಂಟಿ ಮೋದಿನೇ, ಮೋದಿನೇ ಗ್ಯಾರಂಟಿ, ಕಲಾಸ್ ಒಂದೇ ಮಾತ್ರ. ಹ್ಯಾಟ್ರಿಕ್ ಗೆಲುವು ಗ್ಯಾರಂಟಿ, ಗ್ಯಾರಂಟಿ 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 ಪಕ್ಕ. ಜೈ ಶ್ರೀರಾಮ್. ಈಗ ಎಲೆಕ್ಷನ್ ನಡೀತಾ ಇದೆ, ರಾಯಚೂರು ಲೋಕಸಭಾ ಎಲೆಕ್ಷನ್, ಸೊ ಯಾದಗಿರಿ ಕೂಡ ಸೇರುತ್ತೆ, ಶಹಾಪುರ, ನೀವು ಕೂಡ ವೋಟ್ ಹಾಕ್ಬೇಕಾಗುತ್ತೆ. ಸೊ ಯಾರಿಗೆ ನಿಮ್ಮ ಮತ ಕಾಂಗ್ರೆಸ್? ಯಾಕೆ, ಯಾವ ಕಾರಣಕ್ಕೆ? ಕೆಲಸ ಬೇಸ್ ಮಾಡ್ಯಾರ, ಹಳ್ಳಿಯಲ್ಲ ಬೇಸ್ ಮಾಡ್ಯಾರ ಕೆಲಸ. ಸೊ ಹಿಂದೆ ಬಿ ವಿ ನಾಯಕ ಆಗಿದ್ರು, ಈಗ ಅಮರೇಶ್ವರ್ ನಾಯಕ ಇದ್ದಾರೆ, ನೆಕ್ಸ್ಟ್ ನಾಯಕ ಹಾಗಾದ್ರೆ ಕುಮಾರ್ ನಾಯಕ. ಏನು ಕೆಲಸ ಆಗಬೇಕು ನಿಮ್ಮ ಊರಿಗೆ? ಯಾರು ಬಡವ್ರ ಮುಂದೆ ಎಲ್ಲ ಸ್ವಚ್ಛತೆ ಆಗಬೇಕು ಅಷ್ಟೇ. ಶಹಾಪುರ ಡೆವಲಪ್ ಆಗಿದೆಯಾ ಕಳೆದ 10 ವರ್ಷಗಳಲ್ಲಿ ಬೇರೆ ಬೇರೆ ಎಂ ಪಿ? ಹಳ್ಳಿಯಲ್ಲಿ ಆಗೈತೆ ಸರ್ ಡೆವಲಪ್. ಈಗ ಎಲ್ಲರೂ ಮಾತಾಡ್ತಾ ಇದ್ರು ನಿಮ್ಮ ಅಕ್ಕಪಕ್ಕನೇ ಮೋದಿ ಗ್ಯಾರಂಟಿ ಅಂತೇಳಿ. ಅವ್ರ ಭಾಷೆ ಅವ್ರ ಲೆಕ್ಕ, ಅವ್ರಲ್ಲಂದು ನಮ್ಮ ಲೆಕ್ಕ. ಸಿದ್ದು ಗ್ಯಾರಂಟಿ, ಕಾಂಗ್ರೆಸ್ ಗ್ಯಾರಂಟಿ? ಅಂದ್ರೆ ಈಗ ದೇಶದಲ್ಲೂ ಕೂಡ ಸೆಂಟ್ರಲ್ ಅಲ್ಲಿ ಘೋಷಣೆ ಮಾಡಿರುವಂತ ಗ್ಯಾರಂಟಿಗಳು ಇಷ್ಟ ಆಯ್ತಾ ನಿಮಗೆ? ಎಲ್ಲ ಇಷ್ಟ ಆಯ್ತು ಸರ್, ಎಲ್ಲರೂ ಬಹಳ ಮಂದಿಗೆ ಸಿದ್ದರಾಮಯ್ಯ ಅನುಕೂಲ ಆಗಿ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೆ ಸರ್. ಈಗ ಅಲ್ಲಿ ಕೇಂದ್ರದ ಅಧಿಕಾರಕ್ಕೆ ಬಂದ್ರೆ 1 ಲಕ್ಷ ರೂಪಾಯಿ ಮಹಿಳೆಯರಿಗೆ ವರ್ಷಕ್ಕೆ ಕೊಡ್ತಾರೆ. ಅವ್ರ ಗ್ಯಾರಂಟಿ ಅವ್ರು ಹಚ್ಚಿರ್ತಾರೆ, ನಮ್ಮ ಗ್ಯಾರಂಟಿ ಇಲ್ಲಿ ಆಗಿರ್ತದೆ ಅಷ್ಟೇ ಸರ್. ಅವ್ರು ಇವ್ರು ನಮ್ಮ ಗ್ಯಾರಂಟಿ, ಅವ್ರು ಬಂದ ಮೇಲೆ ಗ್ಯಾರಂಟಿ ಏನಂದ್ರೆ ಅವ್ರು ಗೊತ್ತಾಗುತ್ತೆ ಸರ್. ಅಷ್ಟೇ. ಥ್ಯಾಂಕ್ ಯು. ನಮಸ್ಕಾರ, ಫ್ರೀಡಮ್ ಟಿ ವಿಯಿಂದ ಬೆಂಗಳೂರಿಂದ ಬಂದಿದ್ದೀವಿ. ಸೊ ಎಲೆಕ್ಷನ್ ನಡೀತಾ ಇದೆ ರಾಯಚೂರು ಕ್ಷೇತ್ರ, ಲೋಕಸಭಾ ಕ್ಷೇತ್ರದ್ದು ಏನು ಅನಿಸುತ್ತೆ ತಮಗೆ? ಕಾಂಗ್ರೆಸ್. ಕಾಂಗ್ರೆಸ್ ಡಿಸೈಡ್ ಆಗ್ಬಿಟ್ಟಿದ್ರಾಗಲೇ? ಹಾಂ, ಹಾಗೆ. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಸಿದ್ದರಾಮಯ್ಯ, ಡಿ ಕೆ ಸಿ, ನಮ್ಮ ದಸನಾಪುರ ಸಾಹೇಬರು ನೇತೃತ್ವ, ಒಳ್ಳೆಯ ನಾಯಕತ್ವ ಅದು. ಅದ್ರಲ್ಲಿ ಅಮರೇಶ್ವರ್ ನಾಯ್ಕ ಕೆಲಸ ಮಾಡಿಲ್ವಾ? ಇಲ್ಲ, ಮಾಡ್ಯಾರ ಇಲ್ಲ ಗೊತ್ತಿಲ್ಲ. ಈ ಕಡೆ ಶಾಪುರ್ ನೋಡಿಲ್ಲ, ಶಾಪುರ್ ಮುಖ ನೋಡಲಿ ಗೆದ್ದೋದ್ರೆ ಆ ಕಡೆ ಆಗ್ಯಾರ ಅಮರೇಶ್ ನಾಯಕ, ಹೊಸ ಕ್ಯಾಂಡಿ ಬಂದವ್ರು ಜಿ ಕುಮಾರ್ ನಾಯಕ್ ಅಂತೇಳಿ, ಅವ್ರಿಗೆ ಬೆಂಬಲ ಕೊಡಬೇಕಂತ ಶಾಪುರ್ ಮತದಾರರು. ಕುಮಾರ್ ನಾಯಕ್ ಅವ್ರ ಬಗ್ಗೆ ಏನು ಗೊತ್ತು ನಿಮಗೆ? ಅಲ್ಲಿ ಡಿ ಸಿ ಆಗಿ ಕೆಲಸ ಮಾಡಿದ್ರೆ, ರಾಯಚೂರು 10 ವರ್ಷ ಡಿ ಸಿ ಆಗಿ ಕೆಲಸ ಮಾಡ್ರೆ, ಒಳ್ಳೊಳ್ಳೆ ಅಭಿವೃದ್ಧಿ ಮಾಡ್ರಿ ರಾಯಚೂರಲ್ಲಿ. ಹಳೆ ಮನುಷ್ಯರು, IAS ಅಧಿಕಾರಿಯಾಗಿ ರಾಯಚೂರು ಇನ್ಚಾರ್ಜ್, ಸೆಕ್ರೆಟರಿ ಕೂಡ, ಇನ್ಚಾರ್ಜ್ ಸೆಕ್ರೆಟರಿ ಕೂಡ ಆಗಿದ್ದಾರೆ ಸರ್ಕಾರದ. ಯಾವ ಊರು ನಿಮ್ದು? ದೊಡ್ಡಸಾಗರ್. ಆದ್ರೆ ಇಲ್ಲಿ ಶಹಾಪುರಕ್ಕೆ ಬರ್ತದಾ? ಓಕೆ, ಈಗ ಎಲೆಕ್ಷನ್ ನಡೀತದೆ, 3 ದಿನ ಇದೆ, ವೋಟ್ ಹಾಕಕ್ಕೆ ರೆಡಿ ಆಗಿದ್ದೀರಾ? ವೋಟ್ ಹಾಕಕ್ಕೆ ಯಾರಿಗೆ ವೋಟು? ಮೋದಿಗೆ ಹಾಕ್ತೀವಿ. ಮೋದಿ ಅವ್ರಿಗೆ ಯಾಕೆ? ಯಾಕೆ ಮೋದಿ ಅವ್ರಿಗೆ ಹೇಳಿ, ಏನೋ ಒಂದು ಕಾರಣ ಇರ್ಬೇಕಲ್ಲ, ಪರವಾಗಿಲ್ಲ. ಓಕೆ, ಮೋದಿ ಅಷ್ಟೇ. ಓಕೆ, ನಿಮ್ಮ ಹೆಸರು? ಸಂಗಣ. ಸಂಗಣ, ಯಾವ ಊರಿನವರು? ಹೆನಗುಂಟಿ. ಜೇವರಿಗೆ ತಾಲೂಕು ಹೆನಗುಂಟಿ. ಜೇವರಿಗೆ ತಾಲೂಕು ಬಂದಿದೆ. ಓಕೆ ಓಕೆ, ಯಾರು ಬರ್ಬೇಕು ಅಲ್ಲಿ ನಿಮಗೆ? ನಿಮಗೆ ಯಾರು ಬಂದರು ಸರಿ? ಹೆಸರು? ನಿಂಗು. ನಿಂಗು ಹೆಂಗಿದೆ ಎಲೆಕ್ಷನ್ ಗುಂಗು? ನಾವು ಯಾರು, ಯಾರು ರಾಜಕೀಯ, ಯಾರಲ್ಲ. ಇವ್ರು ಮಾತಾಡ. ಹಲೋ, ನಮಸ್ಕಾರ ಅಮ್ಮ. ನಮಸ್ಕಾರ. ನಮಸ್ಕಾರ. ಯಾವ ಊರು? ಶಹಾಪುರ. ಓಕೆ, ಈಗ ಎಲೆಕ್ಷನ್ ನಡೀತೈತಲ್ಲ, 3 ದಿನ ವೋಟ್ ಹಾಕಕ್ಕೆ, ಏನು ಅನ್ಸುತ್ತೆ, ಯಾರಿಗೆ ವೋಟ್ ನಿಮ್ಗೆ? ನಮ್ಗೆ ಗೊತ್ತಿಲ್ಲರಿ, ಮೋದಿನಾ, ಸಿದ್ದುನಾ, ಅಮರೇಶ್ವರ ನಾಯ್ಕ, ಪಾರ್ಟಿ? ಕಾಂಗ್ರೆಸ್. ಕಾಂಗ್ರೆಸ್? ಯಾಕೆ? ಗ್ಯಾರಂಟಿ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದೀರಾ? ಫ್ರೀ ಬಸ್? ಎಂಜಾಯ್ ಎಂಜಾಯ್. ಓಕೆ, ನಮಸ್ಕಾರ. ನಿಮ್ಮ ಹೆಸರು? ರಮೇಶ್ ಅಂತ. ರಮೇಶ್, ಇದೇ ಊರಿನವರ? ಓಕೆ, ಈಗ ಎಲೆಕ್ಷನ್ ನಡೀತೈತಲ್ಲ, ಯಾರು ನಿಮ್ಮ ವೋಟು? ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್ಗೆ? ಕಾಂಗ್ರೆಸ್ ಒಳ್ಳೆಯದು ಮಾಡಿದ್ರು ಕಾಂಗ್ರೆಸ್ಗೆ. ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ? ಹ್ಞೂ ರೀ. ಒಟ್ಟು ಗಂಡಸರಿಗೆ ಏನು ಗ್ಯಾರಂಟಿ ಜಾಸ್ತಿ ಸಿಕ್ಕಿಲ್ಲ ಅನ್ಸುತ್ತೆ? ಈಗ ಸಿಗ್ತಾರೆ ಮುಂದಿನ ದಿವಸ. ಗಂಡಸರು ಗ್ಯಾರಂಟಿ ಬಸ್ಸಲ್ಲಿ ಫ್ರೀ ಕೊಟ್ಟರೆ ನಿಮ್ಮ ಆಟೋ ಹತ್ತವ್ರು ಯಾರು?
ಆಟೋ ಬಿಡೋರು ದುಡಿತಾರೆ, ತಿನ್ನೋರು ತಿಂತಾರೆ. ಬಡವ್ರ ಅಂದ್ರೆ ಬಡವ್ರು ಉದ್ಧಾರ ಆಗೈತೆ. ಮೋದಿ ಏನು ಮಾಡ್ಯಾನ್ರಿ ನಮ್ಗೆ? ಏನು ಮಾಡಿಲ್ಲ ನಮ್ಗೆ, ಹಾಕದ ಕಾಂಗ್ರೆಸ್ಗೆ ನಾವು. ಯಾರು ಮಾತಾಡೋರು? ಯಾರಿಗ ನಮ್ ಬಿಜೆಪಿಗೆ ಸರ್ ಓಟು? ಬಿಜೆಪಿ ಯಾಕಂದ್ರೆ ಸರ್ ಒಳ್ಳೆ ಅಭಿವೃದ್ಧಿ ಮಾಡ್ಯಾರ, ನಮ್ಮಂತರ ಎಲ್ಲರಿಗೂ ಒಳ್ಳೆ ಇದು ಮಾಡ್ಯಾರ. ಕರಿಮಕರ್ ದೇಶದೆಲ್ಲ ನಿಮ್ಮ ರಾಯಚೂರು ಡಿಸ್ಟಿಕ್ ಇಲ್ಲ ಎಲ್ಲ ಕಡೆ ಮಾಡ್ಯಾರ, ಎಲ್ಲ ಕಡೆ ಮಾಡ್ಯಾರ. ರಾಯಚೂರು ಅಂತಲ್ಲ ಎಲ್ಲ ಕಡೆ ಎಲ್ಲ ಡಿಸ್ಟಿಕ್ ಮಟ್ಟ ಮೋದಿ ಬರ್ಬೇಕನ್ನ ಒಂದು ಅಭ್ಯರ್ಥ ನಮ್ಗದ. ಹ್ಞೂ, ಅದು ಬಿಟ್ಟು ಏನಿಲ್ಲ. ಯಾಕಂದ್ರೆ ಒಳ್ಳೆ ಒಂದು ಮೊನ್ನೆ ಒಂದು ಆಯ್ತು, ಎಲ್ಲೈತಪ್ಪ ಅಂದರೆ ಹುಬ್ಬಳ್ಳಿದಾಗ ಒಂದು ರೇಪ್ ಆಯ್ತು. ಬಟ್ ಅದಕ್ಕೆ ಯಾರು ರೆಸ್ಪಾಂಡ್ ಮಾಡಿದಾರೆ? ಯಾರಿಗೂ ಮಾಡಿಲ್ಲ. ಯಾಕೆ ಯಾರು ಮಾಡಿಲ್ಲ? ನಮ್ಮ ಮೋದಿ ಮಾಡ್ಯಾರ. ನಾಳೆ ಇವತ್ತು ಅಲ್ಲಿ ನಾಳೆ ನಮ್ಮಿಲ್ಲ ಆಗ್ಬೋದು. ರೆಸ್ಪಾಂಡ್ ಬೇಕಲ್ರ ಅದಕ್ಕೆ. ಅದಕ್ಕೆ ಕಾಂಗ್ರೆಸ್ ಅವ್ರು ಹೇಳ್ತಾ ಇದಾರೆ ಮೋದಿ ಆ ಪೆನ್ ಡ್ರೈವ್ ಅವ್ರಿಗೆ ಪ್ರಚಾರ ಮಾಡಿದ್ರು ಅಂತ. ಸರ್, ಅದು ನಮ್ಗೆ ಗೊತ್ತಿಲ್ಲ. ಅದು ನಮ್ಗೆ ಗೊತ್ತಿಲ್ಲ, ಬಟ್ ನಮ್ಗೆ ಗೊತ್ತಿರಬೇಕಾದ್ರೆ ನಾವು ಮಾತಾಡ್ತೀವಿ. ಯಾಕಂದ್ರೆ ಮೋದಿನೇ ಬರಬೇಕು. ಯಾಕಂದ್ರೆ ಸರ್ ಮೋದಿ ಬಂದ್ರೆ ಅಭಿವೃದ್ಧಿ ಅಂದರೆ ಮೋದಿ ಅಂತೀರ? ಹಾಂ ಸರ್, ಮೋದಿನೇ ನಮ್ಮ ಒಟ್ಟು. ಬೆಂಗಳೂರಿಂದ ಬಂದಿದ್ದೀವಿ. ಎಲೆಕ್ಷನ್ ನಡೀತಿದೆಯಲ್ಲ ಈಗ ರಾಯಚೂರು ಯಾದಗಿರಿ ಲೋಕಸಭಾ ಎಲೆಕ್ಷನ್, ಹೆಂಗ ನಮ್ಮ ಐಡಿಯಾ ಇಲ್ಲರೀ ಅಷ್ಟು. ಐಡಿಯಾ ಎಲೆಕ್ಷನ್ ಬಗ್ಗೆ ಐಡಿಯಾ ಇಲ್ಲರೀ ಅಷ್ಟು. ಅಲ್ಲ, ಎಲೆಕ್ಷನ್ 5 ವರ್ಷಕ್ಕೆ ಒಂದ್ಸಲ ಬರೋದು, ಇಂಟ್ರೆಸ್ಟ್ ಇಲ್ಲ ಅದ್ರಂಗೆ ದೇಶದ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ. ನಮ್ಮ ಎಲೆಕ್ಷನ್ನಾಗ ಐಡಿಯಾ ಇಲ್ಲರಿ ಅಷ್ಟು. ಫಸ್ಟ್ ಅದೇ ನಮ್ಮ ಕಾರೋಬಾರ ಐಡಿಯಾ ಅಷ್ಟು ಇದೆ ಬಗ್ಗೆ, ಅದ್ರ ಬಗ್ಗೆ ಹೇಳ್ಬೋದು. ಯಾರು ಬರ್ಬೇಕು ದೇಶದಲ್ಲಿ? ಯಾವ್ದಾನ ಬರಲೇ ರೀ ಯಾರು ಮಂದಿ ಲಾಭ ಆಗ್ಬೇಕು ರೀ ಅದ್ರಾಗ ಬರ್ತೀನಿ. ಯಾವತ್ತದ ಸರ್ ಓಟ್ ಹಾಕಿರ್ತಾನೆ ಮಂದಿ ಲಾಭ ಯಾರಿಗೆ ಸರ್? ಯಾರು ಯಾರಿಗೆ ಬೇಕು? ಎಲ್ಲರಿಗೆ ಆಗ್ತೀವಿ ಓಟ್. ಯಾವ ಬಗ್ಗೆ ಬೇಕಂದ್ರೆ ಅವ್ರಿಗೆ ಹಂಗೇನಿಲ್ರಿ. ಯಾವ ಬಗ್ಗೆ ಪಕ್ಷ ಐತೆ ನಮ್ಮ ಬಿಜೆಪಿ ಎಲ್ಲರಿಗೆ ಮಾಡ್ತೀವಿ ನಮ್ಮ ನೋಟಾನ. ಯಾವತ್ತದ ಯಾವ ಬಗ್ಗೆ ಬಿಜೆಪಿ ಮಾಡ್ತೀವಿ ಬೇಕಾದ್ರೆ ಕಾಂಗ್ರೆಸ್ ಮಾಡ್ತೀವಿ. ಯಾವ ಬಗ್ಗೆ ಬಗ್ಗೆ ಮಾಡ್ತೀವಿ? ನಿಮ್ದು ಒಂದೊಂದು ಅಭಿಪ್ರಾಯ ಇರ್ಬೇಕಲ್ಲ. ಅಭಿಪ್ರಾಯ ಅಂದ್ರೆ ನಮ್ಮ ಜಾಧವ್ ಮಾಡಿ ಜೆ ಡಿ ಎಸ್ ಮಾಡ್ತೀವಿ ನಾವು. ಮೇಡಮ್, ನೀವು ಬೆಂಗಳೂರಿಂದ ಬಂದಿದ್ದೀವಿ, ಈಗ ಎಲೆಕ್ಷನ್ ನಡೀತಾ ಇತ್ತಲ್ಲ ರಾಯಚೂರ್ದು, ಅಂದ್ರೆ ನಿಮ್ಮ ಯಾದಗಿರಿ ಸೇರುತ್ತಲ್ಲ ಲೋಕಸಭಾ ಎಲೆಕ್ಷನ್, ಹೇಗೆ ಅನಿಸುತ್ತೆ ನಿಮಗೆ? ಏನು ಅನಿಸೋದು ಏನಿಲ್ಲ. ಏನು 3 ದಿನ ಇದೆ ಓಟ್ ಹಾಕಕ್ಕೆ ನೋಡೋ ಮುಂದೆ ಮತ್ತೆ ಇನ್ನು ಮುಂದೆ 3 ದಿನ ಇರೋದು. ಏನು ಯೋಚನೆ ಮಾಡಿಲ್ಲ ನೀವು ಹೇಳ್ರಿ ದೇಶದಲ್ಲಿ ನಿಮ್ಮ ಪಾತ್ರ ಏನು? ದೇಶಕ್ಕಾಗಿ ನಿಮ್ಮ ನಾಲೆಜ್ ಇಲ್ಲ ಅಲ್ಲಿ ನಿಮ್ದು ಯಾವ್ದು ಕಾಂಗ್ರೆಸ್ ಬಿಜೆಪಿ ಯಾವನಿಲ್ಲ ಅಲ್ಲಿ ಮಾತಾಡ್ತೀವಿ. ಬೆಂಗಳೂರಿಂದ ಬಂದಿದ್ದೀವಿ. ಈಗ ಎಲೆಕ್ಷನ್ ನಡೀತಿದೆ ರಾಯಚೂರು ಎಲೆಕ್ಷನ್ನು ಲೋಕಸಭಾ ಎಲೆಕ್ಷನ್, ಹೇಗೆ ಅನ್ಸುತ್ತೆ? ಇಲ್ಲ ಬಿಜೆಪಿ ಟಫ್ ಫೈಟ್ ಇದೆ ಅಂತ ಹೇಳ್ತಾ ಇದ್ರು. ಟಫ್ ಫೈಟ್ ಇದೆ ಬಟ್ ಕರಿ ಹಳೆ ಇದಾರಲ್ಲ, ಟಫ್ ಫೈಟ್ ಇದೆ ಆಗ್ತೇವೆ ಇನ್ನಾಗುತ್ತೆ. ಯಾಕೆ ಬಿಜೆಪಿ ಬರುತ್ತೆ ಅಂತ? ಬಿಜೆಪಿ ಚೆನ್ನಾಗಿದ್ದಾರೆ ಅವರು, ಸಿಗ್ತಾರೆ. ಕ್ಯಾಂಡಿಡೇಟ್ ವೈಸ್ ಹೇಳ್ತಿದ್ದೀರಾ? ಮೋದಿ ನೋಡಿ, ಮೋದಿ ನೋಡಿ, ಮೋದಿಗೋಸ್ಕರ ಓಟ್ ಹಾಕೋದು. ಮೋದಿ ವೇವ್ ಇದೆ ಅಂತಾರೆ ದೇಶದಲ್ಲಿ. ಬಂದಿದ್ದೀವಿ, ಈಗ ಎಲೆಕ್ಷನ್ ನಡೀತಾ ಇತ್ತಲ್ಲ, ಹೇಗೆ ಅನ್ಸುತ್ತೆ? ಎಲೆಕ್ಷನ್ ಚೆನ್ನಾಗಿದೆ ಅಲ್ಲ ಸರ್. ಯಾರು ಗೆಲ್ಬೋದು ಇಲ್ಲಿ? ಕಾಂಗ್ರೆಸ್ ಪಾರ್ಟಿ ಗೆಲ್ಬೋದು ಸರ್. ಕಾಂಗ್ರೆಸ್ ಬಿಜೆಪಿ ಅವ್ರು ಗೆದ್ದಿದ್ರು, ಅವರು ಬಿಜೆಪಿ ಅವ್ರು ಗೆದ್ದರು ಸರ್. 5 ವರ್ಷ ಆಯಿತು. ನಮ್ಮ ತಾಲೂಕಿದೆ ಶಾಪುರ್, ಒಂದು ಸರಿ ಈ ಕಡೆ ಬಂದು ನೋಡಲಿಲ್ಲ ಅವರು. ಹಂಗಾಗಿ ಒಂದು ಸ್ವಲ್ಪ ಅವ್ರಿಗೆ ಹಿನ್ನಡೆ ಆಗ್ಬೋದು ಈ ಸರಿ. ಗೆದ್ಮೇಲೆ ಈ ಕಡೆ ಬಂದಿಲ್ಲ? ಒಂದು ಸರಿ ಈ ಕಡೆ ಬಂದು ನೋಡಲಿಲ್ಲ. ಶಾಪುರ ಕ್ಷೇತ್ರ ಹೇಗಿದೆ, ಏನಾಗಿದೆ, ಅವ್ರ ಪರಿಸ್ಥಿತಿ ಏನಿದೆ, ಒಂದು ಸರಿ ಕೇಳಲಿಲ್ಲ. ಇಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ನಿಂತಿರೋದು ಪೊಲಿಟಿಷಿಯನ್ ಅಲ್ಲ, ಅವರು IAS ಅಧಿಕಾರಿ ಆಗಿದ್ದವರು. ಅಧಿಕಾರಿ ಅವರು ಒಳ್ಳೆ ವ್ಯಕ್ತಿ, ಯಾಕಂದರೆ ಅವರಿಗೆ ಅನುಭವ ಇದೆ, ಪ್ರತಿಯೊಂದು ಏನಾದರೂ ನಾಲೆಜ್ ಇದೆ ಅವ್ರಿಗೆ. ಅಂಥವ್ರಿಗೆ ತರೋದು ಒಳ್ಳೇದಂತ ನಮ್ಗೆ ಅನ್ನಿಸ್ತು. ಕುಮಾರ್ನಾಯಕ್ ಅವ್ರಿಗೆ ತರೋದು ಒಳ್ಳೇದು. ಏನು ಅನ್ಸಂಗಿಲ್ಲ, ಎಲ್ಲ ಎಲೆಕ್ಷನ್ ಮಾಮೂಲಿ ಎಲೆಕ್ಷನ್ ತರನೇ ಇರೋದು. ಮಾಮೂಲಿ ಅಲ್ಲ, ಇನ್ನು 3 ದಿನ ಇದೆ ಡಿಸಿಷನ್ ನಿಮ್ಮದು ಹಾಕ್ಬೇಕಲ್ಲ. ಏನು ಡಿಸಿಷನ್? ನಮ್ಮ ಸರ್ ಬಿಜೆಪಿ ಸರ್. ಬಿಜೆಪಿ ಯಾಕೆ? ಮೋದಿ ಮೋದಿ ಸಲುವಾಗಿ ಕ್ಯಾಂಡಿಡೇಟ್ ನೋಡಲ್ಲ ಮೋದಿ ಅಂತ ಕ್ಯಾಂಡಿಡೇಟ್ ಎಲ್ಲ ಇಲ್ಲಿದ್ದವರು ಬಿಜೆಪಿ ಅವರು ಒಳ್ಳೆಯವರು. ಅವರು ಒಳ್ಳೆಯವರು ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು. ಗೊಬ್ಬರಕ್ಕೆ, ಬೀಜಕ್ಕೆ, ಔಷಧಿಗೆ ಎಲ್ಲದಕ್ಕೂ ಅವನು ಸಾಲ ಮಾಡೇ ತರ್ತಾ ಇದ್ದಾನೆ. ಬೆಳೆದಂತ ಬೆಳೆಗೆ ಸೂಕ್ತವಾದಂತ ಬೆಲೆ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಸಾಲ ಬೆಳೀತಾನೆ ಹೋಗ್ತಾ ಇದೆ. ಈ ಸಾಲವನ್ನ, ಸಾಲದ ಹೊರೆಯನ್ನ, ಸಾಲದ ಭಾರವನ್ನ ರೈತನ ಕುಟುಂಬಕ್ಕೆ ಕಡಿಮೆ ಮಾಡಬೇಕು ಅಂತ ಹೇಳಿ ಸಾಲ ಮನ್ನಾ ಎನ್ನುವ 3ನೇ ಗ್ಯಾರಂಟಿಯನ್ನ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ರೈತರ ಸಾಲವನ್ನ ಭಾರತ ಸರ್ಕಾರ ಮನ್ನಾ ಮಾಡಿದಿಲ್ವೇ ಇಲ್ಲ? ಒಂದೇ ಸತಿ ಮಾಡಿತ್ತು, ನಿಮ್ಗೆ ನೆನಪಿರ್ಬೋದು. 70,000 ಕೋಟಿಗಳನ್ನ ಮನ್ನಾ ಮಾಡಿದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿದ್ದಂತ UPA ಸರ್ಕಾರದಲ್ಲಿ. ಮತ್ತೊಮ್ಮೆ ಮಾಡ್ತಾ ಇರುವಂತದ್ದು ನಾವೇ. ಬಿಜೆಪಿ ಸರ್ಕಾರಕ್ಕೆ ರೈತರ ಸಂಕಷ್ಟದ ಬಗ್ಗೆ ಒಂಚೂರು ಗಮನ ಇಲ್ಲ.
ರೈತರು ದೆಹಲಿ ಅಂತರ ಒಂದು ವರ್ಷದವರೆಗೂ ಅವರು ಚಳವಳಿ ಮಾಡಿದರು. 650-700 ರೈತರು ಸತ್ತರು, ಆದರೂ ಕೂಡ ಕ್ಯಾರೆ ಅನ್ನಲಿಲ್ಲ, ಅವ್ರ ಜೊತೆ ಮಾತು ಕೂಡ ಆಡಲಿಲ್ಲ. ಆದರೆ ರೈತರ ಬಗ್ಗೆ ಯೋಚನೆ ಮಾಡಿ ಇದರ ಈ ರೀತಿಯ ಗ್ಯಾರಂಟಿಯನ್ನು ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರ. ಈ ರೀತಿ ಕಾಂಗ್ರೆಸ್ ಪಕ್ಷ ಹೆಣ್ಮಕ್ಳ ಬಗ್ಗೆ ಆಯಿತು, ಯುವಕರ ಬಗ್ಗೆ ಆಯಿತು, ರೈತರ ಬಗ್ಗೆ ಆಯಿತು, ಭೂಮಿನೇ ಇಲ್ಲದೆ ಇರೋರ ಬಗ್ಗೆ ಹೇಗೆ ಅಂತೇಳಿ, ಭೂಮಿನೇ ಇಲ್ಲದೆ ಇರೋರ ಬಗ್ಗೆ ಈಗಾಗಲೇ ಒಂದು ರೀತಿಯ ಒಂದು ಕಾನೂನನ್ನು ಮಾಡಿರುವಂಥದ್ದು ಯು ಪಿ ಎ ಸರ್ಕಾರ. ಮನ್ರೇಗಾ ಅಂತ ಕರಿತಾ ಇದ್ದೀವಿ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಆ್ಯಕ್ಟ್ ಅಂತೇಳಿ, ಗ್ಯಾರಂಟಿ ಆ್ಯಕ್ಟ್ ಅಂತ. ಅದರ ಮೂಲಕ ವರ್ಷಕ್ಕೆ ಪಂಚಾಯತಿ ವ್ಯಾಪ್ತಿನಲ್ಲಿ ಯಾರು ಕೆಲಸ ಕೇಳಿದ್ರು ಕೂಡ 100 ದಿವಸಗಳವರೆಗೆ ಕೆಲಸವನ್ನು ಕೊಡಬೇಕು, ಅದಕ್ಕೆ ಕೂಲಿ 349 ರೂಪಾಯಿ ಕೊಡಬೇಕು ಅಂತ ಹೇಳಿ ಇರೋದು ತಮಗೆಲ್ಲ ಗೊತ್ತಿರುವಂತ ವಿಷಯ. ಈಗ ನಾವು ಪ್ರಾಮಿಸ್ ಮಾಡ್ತಾ ಇರೋದು ಇದು, ಈಗ ಏನು ವಾಗ್ದಾನ ಮಾಡ್ತಾ ಇದ್ದೀವಿ ನಿಮಗೆ ಅಂತ ಹೇಳಿದ್ರೆ, 349 ರೂಪಾಯಿಯಿಂದ ಅಧಿಕಾರಕ್ಕೆ ಬಂದ ದಿನದಿಂದಲೇ ನಾವು ಅದನ್ನ 400 ರೂಪಾಯಿ ಮಾಡ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದೀವಿ. 100 ದಿವಸಗಳ ಬದಲು 150 ದಿವಸಗಳವರೆಗೆ ಕೊಡಲಿಕ್ಕೆ ನಾವು ತಯಾರಿರ್ತೀವಿ ಅಂತ ಹೇಳಿ ವಾಗ್ದಾನ ಮಾಡ್ತಾ ಇದ್ದೀವಿ. ಈ ರೀತಿ ಬೇರೆ ಬೇರೆ ಸೆಕ್ಷನ್ಗಳಿಗೆ, ಬೇರೆ ಬೇರೆ ಯುವಕರಿಗೆ ಆಯಿತು, ಮಹಿಳೆಯರಿಗೆ ಆಯಿತು, ರೈತರಿಗೆ ಆಯಿತು, ಕೃಷಿ ಕಾರ್ಮಿಕರಿಗೆ ಆಯಿತು, ಇವರೆಲ್ಲರಿಗೂ ಗ್ಯಾರಂಟಿಯನ್ನು ನಿಮ್ಮ ಮುಂದೆ ಇವತ್ತಿನ ದಿವಸ ವಾಗ್ದಾನ ಮಾಡ್ತಾ ಇದ್ದೀವಿ. ಈ ಗ್ಯಾರಂಟಿಯ ಪತ್ರಗಳನ್ನು ಪ್ರತಿಯೊಂದು ಮನೆಗೂ ಹಂಚ್ತಾ ಇದ್ದೀವಿ. ದಯವಿಟ್ಟು ಓದಿ, ಓದ್ಬಿಟ್ಟು ನೀವು ನಮಗೆ ಬೆಂಬಲವನ್ನು ಸೂಚಿಸಿ ಅಂತ ಹೇಳಿ ನಿಮ್ಮಲ್ಲಿ ಆತ್ಮೀಯವಾಗಿ ಅತ್ಯಂತ ಕಳಕಳಿಯಿಂದ ಕೋರ್ಕೊಳ್ತಾ ಇದ್ದೀವಿ. ಇನ್ನು ಕಾಂಗ್ರೆಸ್ ಪಾರ್ಟಿಯ ಸಿದ್ಧಾಂತ ಆಯಿತು, ಕಾಂಗ್ರೆಸ್ ಪಾರ್ಟಿಯ ಯಾವ ದೃಷ್ಟಿಕೋನ ಇದೆ ಅನ್ನೋದ್ರ ಬಗ್ಗೆ ಆಯಿತು. ಇನ್ನು ಅಭ್ಯರ್ಥಿ ಬಗ್ಗೆ ನಾನೇ ಹೇಳ್ಕೊಳ್ಬೇಕಾಗುತ್ತೆ. ನಾನು ನಿಮ್ಮಂದೇ ಬಂದು ನಿಂತಿದ್ದೇನೆ ಒಬ್ಬ ಅಭ್ಯರ್ಥಿಯಾಗಿ. ಇದು ಕಾಂಗ್ರೆಸ್ ಪಕ್ಷ ನನಗೆ ಕೊಟ್ಟಿರುವಂಥ ದೊಡ್ಡ ಗೌರವ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ರಾಜಕೀಯದಲ್ಲಿದ್ದಾಗ 16 ವರ್ಷಗಳು ಕೆಲಸ ಮಾಡಿದರೂ ಕೂಡ ಈ ರೀತಿಯ ಒಂದು ಗೌರವ ಅವರಿಗೆ ಸಿಗೋದಿಲ್ಲ. ಒಂದು ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಯಾಗಿ ನೀವು ನಮ್ಮ ಪರವಾಗಿ ಸೆಣಸಾಡು ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿ ಮೇಡಮ್ ಅವರು, ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ನಾಡು ಕಂಡ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಯಾದಂಥ ಶ್ರೀ ಮತ್ತು ಶ್ರೀಯುತ ಶರಣ ಬಸಪ್ಪ, ದರ್ಶನಾಪುರ ಅವರು, ಬೋಸರಾಜ್ ಅವರು, ಇವರೆಲ್ಲ ಸೇರಿ ನನಗೆ ನಾನು ಬೆನ್ನತಟ್ಟಿ ಮುಂದೆ ಹೋಗಿ ನೋಡೋಣ ನಿಮ್ಮ ಅನುಭವವನ್ನು ಈ ವ್ಯಾಪ್ತಿಯ ಈ ಪ್ರದೇಶದ ಜನರ ಅಭಿವೃದ್ಧಿಗಾಗಿ ಯೋಜನೆಗಳನ್ನ ಡೆಲ್ಲಿಯಿಂದ ತರಲಿಕ್ಕಾಗಿ ನಿಮಗೆ ಅನುಭವ ಇದೆ, ನೀವು ಬಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅಂತೇಳಿ ನನಗೆ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ದಯವಿಟ್ಟು ನಿರಾಶೆ ಮಾಡಬೇಡಿ. ಅವ್ರು ಸಾಮಾನ್ಯವಾಗಿ ಈ ರೀತಿ ರಾಷ್ಟ್ರೀಯ ಪಕ್ಷ ಈ ರೀತಿ ಒಂದು ರಿಸ್ಕ್ ತಗೊಂಡು ನನ್ನನ್ನು ನಿಲ್ಲಿಸ್ತಾ ಇದೆ. ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ತಾವು ಬೆಂಬಲ ಕೊಡಬೇಕು. ಅದೇ ರೀತಿ ನಾನು ನಿಶ್ಚಿಂತನಾಗಿ ರಿಟೈರ್ಮೆಂಟ್ ಪೆನ್ಷನ್ ತಗೊಂಡು ಆ ಮನೆಯಲ್ಲಿ ಇರ್ಬೋದಾಗಿತ್ತು, ಆದರೆ ನಿಮ್ಮ ಸೇವೆ ಮಾಡಬೇಕು ಅಂತೇಳಿ ನನಗೆ ಮನದಾಸೆ ಇರೋದ್ರಿಂದ ಬಂದು ನಿಮ್ಮ ಮುಂದೆ ನಿಂತಿದ್ದೀನಿ. ನನಗೂ ಕೂಡ ನೀವು ಆಶೀರ್ವಾದ ಮಾಡಿ, ನೀವು ಆಶೀರ್ವಾದ ಮಾಡಿದ್ದೆ ಆದರೆ ವರ್ಷ ವಯಸ್ಸಾಗಿ ಮುಂದೆ ಬರುವ ದಿವಸಗಳು ಎಷ್ಟಿರ್ತಾವ ಕಾಣದು. ಮುಂದಿನ 5 ವರ್ಷ ನೀವು ನನಗೆ ಲೈಸೆನ್ಸ್ ಕೊಟ್ಟರೆ, 5 ವರ್ಷ ಟೆನ್ಯೂರ್ ಕೊಡ್ತು ಅಂತ ಹೇಳಿದ್ರೆ, ಪ್ರತಿ ದಿವಸವನ್ನ, ಪ್ರತಿ ವಾರವನ್ನ, ಪ್ರತಿ ತಿಂಗಳನ್ನ ನಿಮ್ಮ ಸೇವೆಯಲ್ಲಿ, ಈ ಭಾಗದ ಸೇವೆಯಲ್ಲಿ ನಾನು ಕಳಿತೀನಿ ಅಂತ ಹೇಳ್ಬಿಟ್ಟು ಈ ಪವಿತ್ರ ಸ್ಥಳದಲ್ಲಿ ನಿಮ್ಮ ಮುಂದೆ ವಾಗ್ದಾನ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ನನ್ನ ಪರ್ಸನಲ್ ಗ್ಯಾರಂಟಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಷ್ಟು ಮಾತುಗಳನ್ನ ಹೇಳಿ ಮುಂದಿನ ದಿವಸ May 7 ಬಿಸಿಲಿದ್ರು ಕೂಡ ಮನೆಯವರು, ಮಕ್ಕಳು, ಆ ಮನೆಯವರು, ಯುವಕರು, ಯುವತಿಯರು ಎಲ್ಲರೂ ಬಂದು ಮತದಾನ ಮಾಡಬೇಕು. ಕಾಂಗ್ರೆಸ್ನ ಗುರುತು ಯಾವುದು ಅಂತ ನಿಮ್ಗೆ ಹೇಳೋದು ಬೇಕಾಗೇ ಇಲ್ಲ. ನಿಮ್ಮ ನಿಮ್ಮ ದುಡಿಯುವ ಕೈಯೇ ಕಾಂಗ್ರೆಸ್ನ ಗುರುತು, ಕಾಯುವ ಕೈಯೇ ಕಾಂಗ್ರೆಸ್ನ ಗುರುತು, ನಿಮಗೆ ಉಣಬಡಿಸುವ ಕೈಯೇ ಕಾಂಗ್ರೆಸ್ ಗುರುತು. ಆದ್ರಿಂದ ಕಾಂಗ್ರೆಸ್ ಗುರುತು ಕೈಗೆ ನೀವು ಆವತ್ತಿನ ದಿವಸ ಓಟನ್ನು ಹಾಕಿ ಅಂತ ಹೇಳಿ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ನನ್ನ ಹೆಸರು, ಕಾಂಗ್ರೆಸ್ನ ಹೆಸರು ಇರೋದು ಅದರಲ್ಲಿ ನಂಬರ್ ಒನ್ನಲ್ಲಿದೆ. ಆ ಒಂದು ಪಟ್ಟಿಯೊಳಗೆ ನೋಡ್ತು ಅಂತ ಹೇಳಿದ್ರೆ ನಂಬರ್ 1 ಇರುವಂತದ್ದು ಇದರಲ್ಲಿ ನೋಡಿದರೆ ಇದರಲ್ಲಿ ನಂಬರ್ 1. ಸೊ ಬಹಳ ಸುಲಭ. ನೀವು ನಿಮಗೆ ಗೊತ್ತಾಗುತ್ತೆ, ನೀವೆಲ್ಲ ಸುಶಿಕ್ಷಿತರಿ, ಓದಿದ್ದೀರಿ, ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಸುತ್ತಮುತ್ತಲಿನ ಎಲ್ಲರಿಗೂ ಈ ವಿಷಯವನ್ನು ದಯವಿಟ್ಟು ತಿಳಿ ಹೇಳಿ ಅವರು ಈ ಗುರುತಿಗೆ ಮತ ಹಾಕುವಂತೆ ಮಾಡಿ. ನೀವು ಬಟನ್ ಒತ್ತಿದರೆ, ಕೃಷ್ಣಾ ನದಿಯ ದಂಡೆಯ ಮೇಲೆ ನೀವು ಬಟನ್ ಒತ್ತಿದರೆ, ಯಮುನಾ ನದಿಯ ದಂಡೆ ಮೇಲೆ ಇರುವಂಥದ್ದು ದೆಹಲಿಗೆ ಅದು ಕೇಳಿಸ್ಬೇಕು, ರಾಯಚೂರಿನ ಧ್ವನಿ ನಿಮಗೆ ಕೇಳಿಸ್ಬೇಕು. ನಿಮ್ಮ ಧ್ವನಿಯಾಗಿ ನಾನು ಲೋಕಸಭೆಯಲ್ಲಿ ಇರಲಿಕ್ಕೆ ತಯಾರಿದ್ದೇನೆ. ನಿಮ್ಮ ಆಶೋತ್ತರಗಳು, ಏನು ಬೇಡಿಕೆಗಳು, ಯೋಜನೆಗಳು ಏನಿದ್ದಾವೆ, ಅವುಗಳೆಲ್ಲದರ ಬಗ್ಗೆ ಖಡಾಖಂಡಿತವಾಗಿ ಮಾತಾಡಲಿಕ್ಕೆ, ಮಾತಾಡಿದರೆ ಖಡಾಖಂಡಿತವಾಗಿ ಮಾತಾಡಬೇಕು. 27 ಜನ MPಗಳಿದ್ದಾರೆ, ನೀವೇನು ಮಾಡಿದ್ದಾರೆ ನೋಡಿದ್ದೀರಿ. ಕಳೆದ 5 ವರ್ಷಗಳಲ್ಲಿ ಒಬ್ಬರು ಎದ್ದಿತ್ಕೊಂಡು ಪ್ರಧಾನಮಂತ್ರಿಗಳ ಜೊತೆ ಮಾತಾಡೋಷ್ಟು ಧೈರ್ಯ ಇಲ್ಲ. ಖಡಾಖಂಡಿತವಾಗಿ ಯಾವುದೇ ಪ್ರೈಮ್ ಮಿನಿಸ್ಟರ್ ಇರಲಿ, ಯಾವುದೇ ಸರ್ಕಾರ ಇರಲಿ, ನಿಮ್ಮ ಧ್ವನಿಯನ್ನು ಎತ್ತಲಿಕ್ಕೆ ನೀವು ಕೊಡುವ ಶಕ್ತಿಯನ್ನು ಉಪಯೋಗಿಸಿಕೊಂಡು ಲೋಕಸಭೆಯಲ್ಲಿ ನಾನು ಖಡಾಖಂಡಿತವಾಗಿ ಮಾತಾಡ್ತೀನಿ ಅನ್ನೋ ಮಾತನ್ನು ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೋರಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಫ್ರೀ ಕರೆಂಟ್ ಹೆಂಗ್ ಕೊಡ್ತಾರ? 2,000 ರೂಪಾಯಿ ಪ್ರತಿ ಕುಟುಂಬಕ್ಕೆ ಹೆಂಗ್ ಕೊಡ್ಲಿಕ್ಕೆ ಸಾಧ್ಯ? ಅದು ಎಲ್ಲ ಫ್ರೀದಾಗ ಹೆಣ್ಮಕ್ಳಿಗೆ.
ಯಾವ ರೀತಿ ಹೆಚ್ಚುವರಿ 5 ಕೆಜಿ ಅಕ್ಕಿ ಎಲ್ಲಿಂದ ಕೊಡ್ತಾರೆ ಇವರು? ಯುವಕರಿಗೆ 1,500 ರೂಪಾಯಿ, ಇವತ್ತು ಡಿಗ್ರಿ ಹೋಲ್ಡರ್ಗೆ ಇವತ್ತು 3,000 ರೂಪಾಯಿ ಕೊಡ್ತಕ್ಕಂಥ ಕೆಲಸ ಸಾಧ್ಯನಾ ಅಂತ ಕೇಳಿದ್ರು. ನೋಡಿ, ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು ಸೈನ್ ಹಾಕಿ ಇವತ್ತು ಜನರಿಗೆ ಮುಡಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ಜನರು BJP ಮಾತು ಕೇಳಿಲ್ಲ, ಕಾಂಗ್ರೆಸ್ ಪಕ್ಷದ ಮುಖಂಡರ ಮಾತು ಕೇಳಿ 136 ಸೀಟ್ಗಳು ಇವತ್ತು ಕಾಂಗ್ರೆಸ್ ಸಿಗ್ತಕ್ಕಂಥ ಕೆಲಸ ಆಯ್ತು. ದೇವಾಲಯ ಎದ್ದಂಗಿದ್ರ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನು ನೀವು ಕಳವು ಮಾಡಿ ಬೇರೆ ಬೇರೆಗಳಿಗೆ ಯಾಕೆ ಕೊಟ್ಟಪ್ಪ? ಪ್ರಧಾನಮಂತ್ರಿ ಆಗದವ್ರು ಇಷ್ಟು ಸುಳ್ಳು ಆಡ್ತಾರ? BJP ದವರಂದ್ರೆ ಬರೇ ಸುಳ್ಳು ಆಡ್ತಾರ, ಕರೆ ಆಡೋದು ಗೊತ್ತೇ ಇಲ್ಲ ಅವ್ರೆಲ್ಲ, ಮರ್ತು ಬಿಟ್ರು ಅವರೆಲ್ಲ ಎಂತಾರ ಪೂರಾ ಬುಲ್ಗಾಯ್ ಸಚ್ ಬಲ್ಲಕಾಯ್ ಬುಲ್ಗಾಯ್ ಇವಲಿತ BJP ಏನಾದ್ರೆ ಜೂಟ್ ಬಲ್ಲಕಾಯ್ ಫ್ಯಾಕ್ಟ್ರಿ ತಿದ್ದುಪಡಿ ಕರ್ನ ವಲಯಕ್ಕೆ ಪೆಸ್ಟಿಸೈಡ್ ಜೋಸಾಬ್ರಿಗೆ ಕಿತ್ನಾಸ್ ಬಿಟ್ಟರು ಸುಪ್ಪೆ. ಮೊನ್ನೆ ಬಂದಿರೋದೆಲ್ಲ BJP ಇವರು ಮಕ್ಕಳು ಸುಳ್ಳೆಂದ ಕಂಟಿನ್ಯೂ ಹೋಗ್ತಾರೆ. ಡಾಮರ್ ರೋಡ್ ಬಗ್ಗೆ ಉಳಿಯಲಕ್ಕೆ ನಗರ ಮಾಡಿಲ್ಲ, ಡಾಮರ್ ಮಾಡಿಲ್ಲ, ಸಿಟಿ ಆಗ್ಲಕ್ಕಿಲ್ಲ, ಡಿವೈಡರ್ ಕೆಲಸ ಮಾಡುದು. ಅದಕ್ಕೆ ಮೋದಿಗೆ ಚಸ್ಮಾ ಅಂತ ಬಂದದ್ದು ಫೇಸ್ಬುಕ್ ನಾಗ ಬಂದಿರೋದು ನೋಡಿ DKK ಮೋದಿಗೆ ಚಸ್ಮಾ ಕಾಂಗ್ರೆಸ್ ವಾಲೆ ಅಷ್ಟು ಈ ಗ್ಯಾರಂಟಿ ದೇಹಕ್ಕೆ ಕಾಮ್ ತರೋದು ಮತ್ತೆ ಅವರಿಗೆ ಟ್ರೈನಿಂಗ್ ಕೊಟ್ಟು ಇವತ್ತು ಉದ್ಯೋಗ ಕೊಡಿಸ್ತಕ್ಕಂಥ ನಾವೆಲ್ಲ ಕೂಡ ಜನರು ಏನು ತೆರಿಗೆ ಕಟ್ತಾರೆ ಆ ಹಣವನ್ನು ಜನರಿಗೆ ವಾಪಸ್ ಕೊಡ್ತಕ್ಕಂತ ಕೆಲಸ ಮಾಡಿ BJP ಹತ್ರ ಅವರು ಅವರಿಗೆ ಯುವಕರಿಗೆ ಬರೆಯ ಕೊಟ್ಟಂಗೆ ಆಗ್ತಾರೆ. ಇವತ್ತು MP ಈಡೇರಿಸಿದ್ದು ಏನು ಮಾಡಿ ಪರಿಸ್ಥಿತಿ ಈಗ ಯಾರು ಬಂದಿದೆ ಎಲ್ಲಿ ಬಾಯಿ ಮುಚ್ಚಿಕೊಂಡು ಯಾಕೆ ತಿಂತೀರಿ? ಯಾಕೆ ತಿಂತು ಬಾಯಿ ಮುಚ್ಚಿಕೊಂಡು ಒಂದೇ ಮಗಳೆಲ್ಲ 100 ಮಕ್ಕಳು ಹೋಗೋದು ಕುಟುಂಬ ಮುಚ್ಚಿಕೊಂಡು ಕೂತಾರೆ. ಈಗ ಮಾತಾಡ್ತಾರ ಯಾರು BJP ಮಾತಾಡ್ತಾರ? ಅಂದ್ರೆ ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯ ಮಾಡ್ತೀರಿ, ದೇವರ ಮಗನಂತ ಬಯಲಿಸಿಕೊಂಡು ತುಂಬಿಕೊಡ್ತೀರಿ. ಈಗ ಎಲ್ಲಿ ಕರೆ ಹೇಳಿದ್ರು ಅದು ಯಾರಿಗೆ ಕಡೆ ಎಲೆಕ್ಷನ್ ಆಗಲಿ 14 ಕಡೆ ಗೌರ್ಮೆಂಟ್ ಇರ್ತು ಬ್ಯಾಡ ಅಂತಂದು ಅದ್ರೆ ಅವ್ರ ಬಗ್ಗೆ ಕೆಟ್ಟದಾದಾಗ ಕೆಟ್ಟವರಿಗೆ ಪ್ರತಿಭಟನೆ ಮಾಡಲೇಬೇಕಲ್ಲ, ಯಾಕೆ ತುಂಬಿಕೊಡ್ತೀರಿ? ಮಂದಿ ಮಾಡೋಣಲ್ಲ ಅದನ್ನಷ್ಟು ನೀಚ್ ಕೆಲಸ ಯಾರು ಮಾಡಿಲ್ಲ. ಈಗ ಭಾರತ ದೇಶ ಗೌರ್ಮೆಂಟ್ ಅಂತ ಕರಿ ಫ್ರೀಡಮ್ ಟಿವಿ ಬೆಂಗಳೂರಿಂದ ಬಂದಿದ್ವಿ. ನಿಮ್ ಇಂಟರ್ವ್ಯೂ ಮಾಡ್ತೀವಿ ಲಾಸ್ಟ್ ಟೈಮ್, ಬಹಳ ಚೆನ್ನಾಗಿತ್ತು ನಿಮ್ಮ ಭಾಷಣ. ಇವತ್ತು ಇಡೀ ದಿನ ನೋಡಿದ್ವಿ, ನಾವು ಇಡೀ ದಿನ ನೋಡಿದ್ವಿ ಭಾಷಣ, ಬಹಳ ಚೆನ್ನಾಗಿತ್ತು. ಸೊ ಇವರು ಮೋದಿ ಗ್ಯಾರಂಟಿ ಪ್ರಚಾರ ಮಾಡ್ತಿದ್ರು. ಇವತ್ತು ಕುಮಾರಸ್ವಾಮಿ ಅವರು ಕೂಡ ಸಿಂಧನೂರಿಗೆ ಬಂದಿದ್ದಾರೆ. ಕುಮಾರಸ್ವಾಮಿ ಸಿಂಧನೂರಿಗೆ ರಾಹುಲ್ ಗಾಂಧಿ ಅವರ ಮೇಲೆ FIR ಹಾಕ್ಬೇಕು ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಮೇಲೆ FIR ಹಾಕ್ಬೇಕು ಅಂತ ಹೇಳಿದ್ದಾರೆ. ಯಾರು ಹೇಳ? ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಏನು ಕುಮಾರಸ್ವಾಮಿ ಮಾತಾಡ್ತಕ್ಕ ನೈತಿಕ ಹಕ್ಕು ಏನಾದ್ರೆ ಏನ್ ಬಗ್ಗೆ ಮಾತಾಡ್ತಾರ? ಏನಿಲ್ಲ, ತಮ್ಮ ಪರಿಸ್ಥಿತಿ ತಮ್ಮ ಬೆನ್ನು ನೋಡ್ಕೊಂಡ್ರೆ, ತಮ್ಮ ತಾಟ್ ನೋಡ್ಕೊಂಡ್ರೆ, ಎಲ್ಲ ಎಷ್ಟು ಹೊಲಸು ಮಾಡಿಟ್ಟಾರ. ಭಾಳ ದೊಡ್ಡ ದೊಡ್ಡ ಮಾತುಗಳದು ಏನು ಸತ್ಯ ಹರಿಶ್ಚಂದ್ರ ಮಾತಾಡೋರು, ಪರಿಸ್ಥಿತಿ ಎಲ್ಲಿಗೆ ಬಂದ್ರೆ ಅವ್ರು ತಾವು ನೋಡಿಕೆ ಅಂತ ಹೇಳಿ. ಇವತ್ತು ಲಿಂಗಸ್ಕೂರ್ಗೆ ವಿಜೇಂದ್ರ ಅವರು ಕೂಡ ಬಂದಿದ್ರು. ಅವರು ಕೂಡ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿ ಕಾಂಗ್ರೆಸ್ ಒಂಥರ ನಿರ್ಮೂಲನೆ ಮಾಡ್ತೀವಿ ಅನ್ನೋ ರೀತಿ. ವಿಜೇಂದ್ರ ಬಗ್ಗೆ, ಯಡಿಯೂರಪ್ಪನ ಬಗ್ಗೆ, ಅವ್ರ ಪಕ್ಷದ ಸೀನಿಯರ್ MLA ಆಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಏನು ಹೇಳ್ಯಾರ ರೀ? ಇವರೆಲ್ಲ ಕೊರೋನಾದಾಗ ಸತ್ಯಕ್ಕೆ ಜನರಿಗೆ ಬಿಟ್ಟಿಲ್ಲ, ಲೂಟಿ ಮಾಡ್ಯಾರ. ನನ್ನಂತ ಏನ್ರ ಮುಂದೆ ಏನ್ರಿ ಆದರೆ ಇವ್ರಿಗೆ ಇಬ್ಬರಿಗೆ ಒದ್ದು ಒಳಗಾಗ್ತೀನಿ ಅಂತ ಹೇಳಿದಂಥ ಮನುಷ್ಯ ಈಗಲೂ ಅದೇ ಹೇಳ್ತಾರೆ ಅವರು. ಇವತ್ತು ಯಾವ ನೈತಿಕ ತಿಳಿಸಿದ್ದು? ಇವತ್ತು ಯಡಿಯೂರಪ್ಪರು ಭ್ರಷ್ಟಾಚಾರ ಆರೋಪದಾಗ ಜೈಲಿಗೆ ಹೋಗಿರ್ತಕ್ಕಂಥ ವಿಜೇಂದ್ರ ಮ್ಯಾಗೆ ಸಾಕಷ್ಟು ಆರೋಪಗಳಿದ್ದು ಅವ್ರ ತಂದೆಯವ್ರಿಗೆ ಇವತ್ತು ಮುಖ್ಯಮಂತ್ರಿಯನ್ನು ತೆಗೆದಿರ್ತಕ್ಕಂಥವ್ರು ಏನು ಹತಾಶರಾಗ್ಯಾರ ಅವರು. ಅಷ್ಟು ಬಲಿಷ್ಠರಾಗಿದ್ದರೆ JDS ಕೂಡ ಯಾಕೆ ಲಂಚ್ ಮಾಡಿದರು? 28 ಸ್ಥಾನಗಳು ಅವರು ಲಾಸ್ಟ್ ಟೈಮ್ ಕಂಟೆಸ್ಟ್ ಮಾಡಿದರು, ಈಗ ಬರೀ 25 ಸ್ಥಾನಗಳು ಕಂಟೆಸ್ಟ್ ಮಾಡ್ಲಿಕ್ಕೆ ಅದನ್ನು 24 ಅನ್ಬೇಕು. ಅದನ್ನು ಒಂದು
ಕ್ಯಾಂಡಿಡೇಟ್ ಸಿಗಲಾರ್ದಕ್ಕೆ ಕುಮಾರಸ್ವಾಮಿಯವರು ಮಾವಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥ ಆ ಪರಿಸ್ಥಿತಿಗೆ ಇವತ್ತು ಬಿಜೆಪಿ ಇಳಿದು. ಅದರಲ್ಲೂ ಈ ದೋಸ್ತಿ ಪಕ್ಷಗಳು ಸರ್, ಈಗ ಈ ಚುನಾವಣೆಯಲ್ಲಿ 28ಗೆ 28 ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ, ಸಾಧ್ಯನಾ ಅಂತ ಇಲ್ರಿ. ಅಷ್ಟು ಅವ್ರ ಬಗ್ಗೆ ಕಾನ್ಫಿಡೆಂಟ್ ಇರ್ತಾವ ಅವ್ರ ಪಕ್ಷದ ಬಗ್ಗೆ ಅಂದ್ರೆ ಯಾಕೆ ಅಲೆನ್ಸ್ ಮಾಡ್ಕೊಂಡ್ರೆ ಮೊದಲ ಪ್ರಶ್ನೆ ಅದು. ಅಷ್ಟಿಗೆ ಇದೆಂಗಿದ್ರೆ ಮೋದಿ ಕರ್ನಾಟಕದಾಗ ಯಾಕೆ ಓಡಾಡ್ಲಕ್ಕೈತಾನ? ಅವರು ಅಷ್ಟು ಪಕ್ಷದ ಬಗ್ಗೆ ಅಂತಂದ್ರೆ ಮೋದಿ ಕರ್ನಾಟಕದಾಗ ಓಡಾಡ್ಲಕ್ಕೈತಾನಲ್ಲ, ಎಲ್ಲ ಕ್ಷೇತ್ರಕ್ಕೆ ತಿರುಗಾಡ್ಲಕ್ಕೈತಾನೆ. ಯಾರು ಪ್ರಧಾನ ಮಂತ್ರಿಗಳು ಯಾರು ಪ್ರಧಾನ ಮಂತ್ರಿಯವರು ಒಂದು ಎರಡು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ನಾವು ನೋಡೀವಿ. ಈ ಮೋದಿ ಭಯ ಬಿದ್ದೋಗ್ಯಾನ, ಯಾಕಂದ್ರೆ ಕಾಂಗ್ರೆಸ್ ಗ್ಯಾರಂಟಿ ಮನೆ ಮನೆಗೆ ಮುಟ್ತಕ್ಕಂಥ ಕೆಲಸ ಆಗ್ಯದ. ಮೋದಿ ಕೂಡ ಗೊತ್ತಾಗ್ಯದ, ನಾವು ಇಷ್ಟು ದಿನ ಎಲ್ಲ ಮಂದಿಗೆ ನಾವು ಮೋಸ ಮಾಡೀವಿ, ಸುಳ್ಳು ಹೇಳೀವಿ, ಜನರು ಇವತ್ತು ನಮಗೆ ಪಾಠ ಕಲಿಸ್ತಾರ, ಅಸೆಂಬ್ಲಿ ಎಲೆಕ್ಷನ್ದಾಗ ಪಾಠ ಕಲಿಸ್ಯಾರ, ಈ ಎಲೆಕ್ಷನ್ದಾಗ ಪಾಠ ಕಲಿಸ್ತಾರಂತೆ ಇವತ್ತು ಅವರೆಲ್ಲ ಕೂಡ ಇವತ್ತು ಸುಳ್ಳು ಒಂದು ಹೇಳ್ಕೊಂತ ಹೊಂಟರು. ಅಂದರೆ ಈ ಗ್ಯಾರಂಟಿ ಅನ್ನೋ ವರ್ಡ್ ಅವ್ರ ಡಿಕ್ಷನರಿ ಇಲ್ಲ ಇರಲಿಲ್ಲ ಬಿಜೆಪಿಯವರು. ನೀವು ಶುರು ಮಾಡಿದ್ಮೇಲೆ ಕರ್ನಾಟಕದಲ್ಲಿ ಒಂದು ಸಂದೇಶ ಕೊಟ್ಟಮೇಲೆ ಇವತ್ತು ಮೋದಿ ಗ್ಯಾರಂಟಿ ಅಂತ ಇದೆ ನೋಡ್ರಿ. ಪ್ರಧಾನಮಂತ್ರಿ ಮೋದಿಯವರು ಇಷ್ಟು ಕೀಳುಮಟ್ಟದ ಮಾತುಗಳು ಆಡಬಾರ್ದು, ಯಾಕಂದ್ರೆ ಪ್ರಧಾನಮಂತ್ರಿ ಸ್ಥಾನಕ್ಕೆ ಗೌರವ ತರ್ತಕ್ಕಂಥವ್ರು ಏನು ಭಾಷಣ ಮಾಡ್ತಾರೆ, ರಾಜ್ಯ ದಿವಾಳಿ ಎದ್ದೋಗ್ತದೆ ಗ್ಯಾರಂಟಿ ಕೊಡೋದ್ರಿಂದ ಅಂತ ಒಂದು ಪ್ರಧಾನಮಂತ್ರಿ ಹೇಳ್ತಕ್ಕಂಥ ಮಾತು. ಅಂಕಿ ಸಂಖ್ಯೆಗಳು ತರಿಸಿ ನೋಡಬೇಕು. ಗ್ಯಾರಂಟಿಗಳು ನಾವು ಕೊಡೋದ್ರಿಂದ ದಿವಾಳಿ ಆಗ್ತದೆ ಅಂದಮೇಲೆ ನೀವು ಯಾಕೆ ಕೊಟ್ರಿ ಬೇರೆ ಬೇರೆ ನಿಮ್ಮ ರಾಜ್ಯದ ಗ್ಯಾರಂಟಿಗಳು ಯಾಕೆ ಕೊಟ್ರಿ, ಯಾಕೆ ಕೊಟ್ರಿ ಗ್ಯಾರಂಟಿಗಳು? ಜನರಿಗೆ ಯಾಕೆ ದಾರಿ ತಪ್ಪಿಸ್ಲಕ್ಕತ್ತೀರಿ? ದಾರಿ ತಪ್ಪಿಸ್ಬೇಡ್ರಿ, ಜನರಿಗೆ ಹುಷಾರಿ. ಇವತ್ತು ಯಾರು ಸುಳ್ಳು ಹೇಳ್ತಾರ ಯಾರು ಕರೆ ಹೇಳ್ತಾರ ಅಂಬೋದು ಜನರಿಗೆ ಗೊತ್ತದ. ಹಂಗಾಗಿ ಇವತ್ತು ಅಸೆಂಬ್ಲಿ ಚುನಾವಣೆ 136 ಸೀಟ್ ಕೊಟ್ಟರೆ ನಾವು ಕೇವಲ ಗ್ಯಾರಂಟಿ ಘೋಷಣೆ ಮಾಡೀವಿ, ಈಗ ಗ್ಯಾರಂಟಿಗಳು ಜನರಿಗೆ ಮುಟ್ತಕ್ಕಂಥ ಕೆಲಸ ಮಾಡಿವಿ, 20 ಹೆಚ್ಚು ಸೀಟ್ ನಾವು ಗೆಲ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಇಡೀ ದಿನ ಡೇವಿಡ್ ಕ್ಲೇಟರ್ ಮಾಡಿ ನಮ್ಮ ಜೊತೆಗೆ ಹೇಗೆ ಅನಿಸ್ತು ಸರ್? ಇವತ್ತು ಎಲ್ಲ ಹಳ್ಳಿ ಹಳ್ಳಿಗೆ ಹೋಗಿದ್ವಿ, ಹೌದಲ್ಲ ನೋಡಿದ್ರೆ ಒಳ್ಳೆ ರೆಸ್ಪಾನ್ಸ್ ಸರ್. ನೀವು ಕೂಡ ಒಬ್ಬ ಪೊಲಿಟಿಷಿಯನ್ಸ್ ಮೀರ್ ಸರಿತು ಒಳ್ಳೆ ಭಾಷಣ ಮಾಡ್ತೀವಿ, ಪರವಾಗಿಲ್ಲ ಪರವಾಗಿಲ್ಲ, ಆಗ ಬರ್ತಾ ಬರ್ತಾ ಅಭ್ಯಾಸ ಆಗ್ತಾ ಇದೆ ಸರ್. ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನೋಡೋರ್ಲ ವೀಕ್ಷಕರೇ, ರಾಯಚೂರು ಜಿಲ್ಲೆಯಲ್ಲಿ ಜನಮತ ಹೇಗಿದೆ ಅಂತೇಳಿ ಸಾಕಷ್ಟು ಜನಸಾಮಾನ್ಯರು ಮಾತಾಡಿದ್ರು. ನಿಮ್ಮ ಫ್ರೀಡಮ್ ಟಿವಿ ಯಾವಾಗಲೂ ಕೂಡ ಜನಸಾಮಾನ್ಯರ ಶಕ್ತಿ, ಹೀಗಾಗಿಲ್ಲೇ ಜನಸಾಮಾನ್ಯರು ನಾವು ಮಾತಾಡಿದ ಸಂದರ್ಭದಲ್ಲಿ ಕೆಲವರು ಬಿಜೆಪಿ ಅಂತ ಹೇಳಿದ್ರೆ, ಕೆಲವರು ಕಾಂಗ್ರೆಸ್ ಅಂತ ಹೇಳಿದ್ರು, ಕೆಲವರು ಬಿಜೆಪಿಯವರು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರು. ಆದರೆ ಇನ್ನು ಕೆಲವರು ನಮಗೆ ಅಭ್ಯರ್ಥಿ ಮುಖ್ಯ ಅಲ್ಲ, ನಮಗೆ ಮೋದಿನ ಗ್ಯಾರಂಟಿ ಅಂತ ಹೇಳಿದ್ರು. ಇನ್ನು ಕೆಲವರು ಕಾಂಗ್ರೆಸ್ ಗ್ಯಾರಂಟಿಗಳು ಸಾಕಷ್ಟು ನಮ್ಗೆ ಉಪಯೋಗ ಆಗಿದೆ, ಕಾಂಗ್ರೆಸ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಅಂತಿಮವಾಗಿ May 7 ಮತದಾರರು ತಮ್ಮ ತೀರ್ಪನ್ನು ಬರೀತಾರೆ, ಆ ತೀರ್ಪು ಏನಾಗಿರುತ್ತೆ, ಅಭ್ಯರ್ಥಿಗಳ ಹಣೆಬರಹ ಏನಾಗುತ್ತೆ ಅನ್ನೋದು ಮುಂದಿನ ತಿಂಗಳು ನಮಗೆ ರಿಸಲ್ಟ್ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಇದು ಇವತ್ತಿನ ಜನಮತ. ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆ ಸುರೇಶ್ ಬಾಬು, ಫ್ರೀಡಮ್ ಟಿವಿ, ಶಹಾಪುರ.